ಎಲ್ಲರಿಗೂ ನಮಸ್ಕಾರ. ಟೈ ಹ್ಯಾಂಡ್ ಟಿವಿನಲ್ಲಿ ಉಚಿತ ಟೈಲರಿಂಗ್ ಶಿಕ್ಷಣದ ಜೊತೆಗೆ ಮನೆಯಲ್ಲೇ ಹೆಣ್ಮಕ್ಕಳು ಮ್ಯಾಟ್ ಹಾಕೋದನ್ನು ಕಲೀಲಿ ಅಂತ ನಾನು ಎಷ್ಟು ಥರದ ಮ್ಯಾಟನ್ನು ಹಾಕಿ ತೋರಿಸಿದ್ದೀನಿ ಗೊತ್ತಾ ನೋಡಿ. ಇದು ಒಂಥರದ ಮ್ಯಾಟು. ಮನೆಯಲ್ಲೇ ಉಳಿದಂಥ ಹಳೆ ಸೀರೆ ಆಯಿತು ಅಥವಾ ನೋಡಿ ಈ ಥರ ನೈಟ್ ಪ್ಯಾಂಟು ಇಂಥವರಲ್ಲೆಲ್ಲ ನೋಡಿ ಪ್ಯಾಂಟಲ್ಲೂ ಕೂಡ ಮಾಡಿದ್ದೀನಿ. ಇನ್ನೊಂದು ದಾರ ಇತ್ತು ಅದನ್ನು ಕೂಡ ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ. ಇದು ಹಳೆ ಸೀರೆನಲ್ಲಿ ಬಹು ಸುಂದರವಾದ ಮ್ಯಾಟನ್ನು ಮಾಡಬಹುದು. ಇದು ಕೂಡ ನಾವು ಕ್ರೋಶದಲ್ಲಿ ಹಾಕ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಇದು ಟೀ ಶರ್ಟಲ್ಲೇ ಮಾಡಿರೋದು. ಇನ್ನು ಒಂದು ಸೀರೆನಲ್ಲಿ ಕಟ್ ಮಾಡಿ ಹೊಲ್ದ್ಬಿಟ್ಟು ಅದನ್ನು ನಾನು ಕ್ರೋಶದಲ್ಲೇ ಹಾಕ್ಕೊಂಡಿದ್ದೀನಿ. ಇದು ಬ್ರಷಲ್ಲಿ ಕ್ರೋಶ ಕಡ್ಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕೂಡ ಹಳೆ ಅಂದರೆ ಹಳೆಯದಲ್ಲ, ಇದು ಹೊಸ ಬಟ್ಟೆ ಪೀಸ್ ಪೀಸ್ ಇರುತ್ತಲ್ಲ ಅದನ್ನು ತೊಗೊಂಡು ಮಾಡಿದ್ದೀನಿ. ಇದು ಉಲ್ಲನಲ್ಲಿ ಮಾಡಿದ್ದೀನಿ. ಇವೆಲ್ಲವನ್ನು ನಾನು ವಿಡಿಯೋ ಮಾಡಿದ್ದೆ, ಆದರೆ ಆದಷ್ಟು ಜನರಿಗೆ ರೀಚ್ ಆಗಿಲ್ಲ. ಇದನ್ನು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನನ್ನ ಹತ್ರ ಉಳಿದಿರೋ ಸೀರೆ ಅಂದರೆ ಉಡ್ದು ಹೋಗಿರೋಂಥ ಸೀರೆ ತೊಗೊಂಡ್ಬಿಟ್ಟು ಅದರಲ್ಲಿ ನೋಡಿ ಮೂರು ಪೀಸ್ ಮಾಡ್ಕೊಳ್ತೀನಿ. ಬಿಡ್ತಿರುತ್ತಲ್ಲ ಅಂದರೆ ಉದ್ದ ನಾವು ಸೆರಗು ಸಿಗಿಸ್ಕೊಳ್ತೀವಲ್ಲ ಅದು, ಅದರಲ್ಲಿ ಮೂರು ಪೀಸ್ ಮಾಡಿಕೊಂಡು ಮೂರು ಉಂಡೆನ ಸುತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಎರಡು ಇದು ಮೂರು, ಒಂದು ಸೀರೆನಲ್ಲಿ ಮೂರು ಪೀಸ್ ಮಾಡಿಕೊಂಡು ಮೂರು ಉಂಡೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ತುದಿ ಇರುತ್ತಲ್ಲ ಈ ಸೆರಗಿನ ಪೀಸ್ ಇದೆ ನೋಡಿ, ಮೂರೂ ಕಲರ್ ಇದೆ ಅದು ಪಿಂಕ್ ಕಲರು, ಅದು ಮೂರನ್ನು ಸೇರಿಸ್ಕೊಂಡು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಅವು ಮೂರನ್ನು ಸೇರಿಸ್ಕೊಂಡು ಗಂಟು ಬೇಕಾದರೂ ಹಾಕೋಬೋದು, ಗಂಟು ಹಾಕಿದರೆ ದಪ್ಪ ಆಗುತ್ತೆ. ಇದು ಯಾಕೆ ಹೊಲಿಗೆ ಹಾಕೋದು ಅಂತಂದರೆ ನಾವು ಇದರಲ್ಲಿ ಜಡೆ ಎಂಡು ನಾನಿವತ್ತು ಸೂಪರಾಗಿರೋಂಥ ಮ್ಯಾಟ್ ಮಾಡ್ತಾ ಇದ್ದೀನಿ. ಅದು ಹಳೆ ಸೀರೆನಲ್ಲಿ ಅಂದರೆ ಇದು ಉಪಯೋಗಿಸ್ದೇ ಇರೋ ಅಂಥ ಸೀರೆನಲ್ಲಿ ಚೆನ್ನಾಗೇ ಇದೆ ಬಟ್ ಹರಿದೋಗಿಲ್ಲ, ತುಂಬ ಹಳೆಯದಾಗಿದೆ, ಆದ್ದರಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ನಾವು ಜಡೆ ಎಣಿತೀವಲ್ಲ ಆವಾಗ ವಾಪಸ್ ಬಂದುಬಿಡುತ್ತೆ, ಹಾಗೆ ತುದಿನ ಹಾಗೆ ಬಿಟ್ಟರೆ ಗಂಟು ಹಾಕಿದರೆ ದಪ್ಪ ಆಗುತ್ತೆ. ಆದ್ದರಿಂದ ಈ ರೀತಿ ಎರಡು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎರಡು ಹೊಲಿಗೆ ಹಾಕಿ ಜಾಯಿಂಟ್ ಮಾಡಿದ್ದು ಈ ಮೂರು ಪೀಸನ್ನು ಇವಾಗ ಇಲ್ಲಿ ಮಿಷನ್ನು ಮಳೆ ಇದೆಯಲ್ಲ ಅದಕ್ಕೆ ಸಿಗ ಹಾಕ್ಕೋತೀನಿ. ಇಲ್ಲಾಂದರೆ ನೀವು ಕಿಟಕಿ ಏನಾದರೂ ಇದ್ದರೆ ಅದಕ್ಕೆ ಸಿಗ ಹಾಕ್ಬೋದು ನೋಡಿ. ಮೂರು ಎಳೆ ಬಂತು, ನಾವೀಗ ಜಡೆ ಎಣಿಬೇಕಾದ್ರೆ ಮೂರು ಎಳೆ ಇರುತ್ತಲ್ಲ ಆ ರೀತಿ ಮೂರು ಎಳೆ ಬಂತು. ಈಗ ನಾವು ಇದನ್ನು ಹೆಣಿತಾ ಹೋಗ್ಬೇಕು ನೋಡಿ. ಒಂದು ಈ ರೀತಿ ಹೆಣಿದ್ರೆ ಫುಲ್ಲು ಜಡೆ ಆಗೋಗುತ್ತೆ. ಇದು ಉಂಡೆ ಸುತ್ತಕೊಂಡಿರೋದ್ರಿಂದ ಆವಾಗವಾಗ ಸಿಕ್ಕಾಗುತ್ತೆ ಉಂಡೆಗಳು, ಆ ಕಡೆಗೆ ಈ ಕಡೆ ಇದು ಮಾಡಬೇಕು. ಅದನ್ನು ಈ ರೀತಿ ಜರುಗಿಸ್ಕೊಳ್ತಾ ನಾವು ಹೆಣಿತಾ ಹೋಗ್ಬೇಕು. ನಾವು ಈಗ ಉಂಡೆ ಸುತ್ತಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಇದು ಉಂಡೆ ಸುತ್ತಕೊಳ್ದಲ್ಲೇ ಹಾಗೆ ಬಿಟ್ಕೊಂಡ್ಬಿಟ್ರೆ ಸಖತ್ತು ಸಿಕ್ಕಾಗೋಗುತ್ತೆ. ಈ ಉಂಡೆ ಆಗಿದ್ದರೆ ನೋಡಿ ಈ ರೀತಿ ಸ್ವಲ್ಪ ದೂರ ಹಾಗೆ ಬಿಟ್ಕೊಂಡು ಈ ರೀತಿ ಜರುಗಿಸ್ಕೋಬೋದು. ಜರುಗಿಸ್ಕೊಂಡು ಸರಿ ಮಾಡಿಕೊಂಡು ಮತ್ತೆ ಹೆಣಿಬೇಕಾಗುತ್ತೆ. ಇದೇ ರೀತಿ ನಾನಿವಾಗ ಫುಲ್ಲು ಇದಷ್ಟು ಮುಗಿಯೋವರೆಗೂ ಜಡೆ ಹೆಣಿತಾ ಹೋಗ್ತೀನಿ ನೋಡಿ. ಈ ರೀತಿ ಜಡೆ ಹೆಣಿಬೇಕು. ಜಡೆ ಹೆಣ್ದಂಗೆ ಹೆಣ್ದಂಗೆ ಇದನ್ನು ಸರ್ಗಿಸ್ತಾ ಹೋಗಬೇಕು ಉಂಡೆಗಳನ್ನು, ಇಲ್ಲಾಂದರೆ ಗಂಟಾದಂಗೆ ಆಗುತ್ತೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿಕೊಳ್ಳಿ. ಕಿಟಕಿಗೆಲ್ಲ ಕಟ್ಟಿದರೆ ಕೆಳಗವರೆಗೂ ಜಾಗ ಇರುತ್ತೆ, ಹಾಗೆ ಸರ್ಗಿಸ್ಕೋಬೋದು ನೋಡಿ. ಈಗ ಜಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾವು ಕೂದಲಲ್ಲಿ ಜಡೆ ಯಾವ ರೀತಿ ಎಣಿತೀವೋ ಅದೇ ರೀತಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬರುತ್ತೆ ನೋಡಿ, ಫೈನಾಗಿ ಬರುತ್ತೆ. ನಾನು ಇವಾಗ ಹೆಣಿತಾ ಹೆಣಿತಾ ಹೋಗ್ತಾ ಇದ್ದೀನಿ. ಇವಾಗ ಸೆರಗು ಫುಲ್ಲು ಖಾಲಿ ಆಯಿತು ಅಂದರೆ ಇದು ಬ್ಲ್ಯಾಕ್ ಸೀರೆ ಡಿಸೈನ್ ಇರೋದು, ಕೆಂಪುದು ಇದು ಸೆರಗು. ಹರಿದಿದ್ದರಲ್ಲಿ ಸೆರಗನ್ನು ಫಸ್ಟ್ ಮಾಡ್ಕೊಂಡಿದ್ದೀನಲ್ಲ,
ಈಗ ಸೆರಗು ಮುಗಿತಾ ಬರ್ತಾ ಇದೆ ಈಗ ನೆಕ್ಸ್ಟು ಬ್ಲ್ಯಾಕು ಅಂದರೆ ಒಡ್ಲಲ್ಲಿ ಎಣ್ತಿದ್ದೀನಿ ನೋಡಿ ಎಷ್ಟು ಇದಾಗಿದೆ ಕೆಂಪದು ಮುಗ್ದು ಬ್ಲ್ಯಾಕು ಕೂಡ ಅರ್ಧ ಆಗಿದೆ ಅಷ್ಟು ಎಣ್ತಿದ್ದೀನಿ ನೋಡಿ ಸಖತ್ತಾಗಿ ಬಂದಿದೆ ಇದೇ ರೀತಿ ಫುಲ್ ಸೀರೆನು ಹೆಣಿಬೇಕು ನೋಡಿ ಇವಾಗ ಫುಲ್ ಆಯಿತು ಸ್ವಲ್ಪ ಇದೆ ಅದನ್ನು ಕೂಡ ಹೆಣದ್ಬಿಟ್ಟು ಫುಲ್ ಮಾಡ್ಕೊಳ್ತೀನಿ ನೋಡಿ ಲಾಸ್ಟಿಗೆ ಬಂದಿದೆ ಉಂಡೆ ಎಲ್ಲ ಖಾಲಿಯಾಗಿದೆ ಈ ರೀತಿ ಇವಾಗ ಓಪನ್ ಬಿಟ್ಕೊಂಡು ಫುಲ್ ಹೆಣ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಇದೆ ಇಷ್ಟುದ್ದ ಇದ್ದಾಗ ನೀವು ಓಪನ್ ಬಿಟ್ಕೊಂಡ್ರೂ ಪರವಾಗಿಲ್ಲ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಇನ್ನು ನಾವು ಜಾಯಿಂಟ್ ಮಾಡಿಲ್ಲ ಸುಮ್ಮನೆ ಸುತ್ತಿ ಸುತ್ತಿ ಹಾಗೆ ಇಟ್ಟಿದ್ದೀನಿ ನೋಡಿ ಇಷ್ಟ ಆಗುತ್ತೆ ಇಷ್ಟ ಆಗಲ ಆಗುತ್ತೆ ಡೋರ್ಮ್ಯಾಟು ನಾವು ಈ ಥರ ಡಬಲ್ ಕಲರ್ ಸೀರೆ ತೊಗೊಂಡ್ರೆ ಅಂದರೆ ಸೆರ್ಗ್ನಲ್ಲಿ ಸೆಂಟ್ರಿಗೆ ಬರೋ ಹಂಗೆ ಮಾಡ್ತಾ ಇದ್ದೀನಿ ನಾನು ಇಲ್ಲ ಬಾರ್ಡ್ರಿಗೆ ಬೇಕಾದರೂ ಪಿಂಕ್ ಕಲರ್ ಬರೋ ಹಂಗೆ ಮಾಡ್ಬೋದು ಯಾವ ರೀತಿ ಬೇಕಾದರೂ ಮಾಡ್ಬೋದು ನಾನು ಸೆಂಟ್ರಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಸಖತ್ತಾಗುತ್ತೆ ಈಗ ಫುಲ್ಲು ಎಂಡಿಗಾಯಿತು ಇಲ್ಲಿಗೆ ಒಂದು ಬೋಲ್ಗೆ ಹಾಕ್ಬಿಡ್ಬೇಕು ಇದು ಬರ್ದಂಗೆ ಮಿಕ್ಕಿದ್ದೊಂದು ಸ್ವಲ್ಪ ಇದೆಯಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಫಸ್ಟು ಹೊಲಿಗೆ ಹಾಕಿಬಿಟ್ಟು ಆಮೇಲೆ ಕಟ್ ಮಾಡ್ತಾ ಇದ್ದೀನಿ ಒಂದು ಸೂಜಿ ಥರ ತೊಗೊಂಡು ಹೊಲಿಗೆ ಹಾಕ್ತೀನಿ ಇದು ಮಿಷನಲ್ಲಿ ದಪ್ಪ ಆಗುತ್ತೆ ಹೊಲಿಗೆ ಹೊಲಿಯೋದಕ್ಕೆ ಅದಕ್ಕೆ ಕೊನೆಯಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿ ಜಸ್ಟ್ ಸುಮ್ಮನೆ ಸುತ್ತಿ ಇಟ್ಟಿರೋದು ಇದಷ್ಟು ಬಿಡಿಬಿಡಿಯಾಗಿದೆ ಇನ್ನೂ ಜಾಯಿಂಟ್ ಮಾಡಿಲ್ಲ ನಾನು ಎರಡು ಕಲರ್ ದಾರ ತೊಗೊಂಡಿದ್ದೀನಿ ನೋಡಿ ಒಂದು ಪಿಂಕು ಒಂದು ಸೂಜಿಗೆ ಪೋಣಿಸ್ಕೊಳ್ತೀನಿ ಬ್ಲ್ಯಾಕ್ ದಾರನ ಸೂಜಿಗೂ ಪೋಣಿಸ್ಕೊಳ್ತೀನಿ ಈ ಪಿಂಕನ್ನು ಪಿಂಕ್ ದಾರದಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬಿಡಿಬಿಡಿಯಾಗಿದೆ ಅದನ್ನು ನೀಟಾಗಿ ಸುತ್ತಿ 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 ಹೊಲಿತಾ ಹೊಲಿತಾ ಹೋಗಬೇಕು ನೋಡಿ ಈ ರೀತಿ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಕನ್ನು ಸೆಂಟ್ರಿಗೆ ಇಟ್ಕೊಂಡು ಈ ರೀತಿ ಸುತ್ತಕೊಂಡು ಸುತ್ತಕೊಂಡು ಹೊಲಿತಾ ಹೋಗಬೇಕು ಆವಾಗ ನೀಟಾಗಿ ಇದಾಗುತ್ತೆ ನಾವು ಒಂದು ಎರಡು ಎಳೆ ದಾರ ಅಥವಾ ಎರಡು ಎಳೆ ಪೋಣಿಸ್ಕೊಂಡು ನಾಲ್ಕು ಎಳೆ ದಾರ ಮಾಡಿಕೊಂಡ್ರೂ ಪರವಾಗಿಲ್ಲ ದಾರನ ಒಂದು ಸ್ವಲ್ಪ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ನಾವು ಒಂದು ಸ್ವಲ್ಪ ದೂರ ಹೊಲಿಯಬಹುದು ನೋಡಿ ಈ ಕಡೆ ಒಂದು ಸಲ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳೋದು ಹಿಂಗೆ ಜೋಡಿಸ್ಬಿಟ್ಟು ಈ ಕಡೆ ಒಂದು ಸಲ ಜಾಯಿಂಟ್ ಮಾಡ್ಕೊಳ್ಳೋದು ಈ ರೌಂಡು ಕೂಡೋ ಹಂಗೆ ಇಟ್ಕೊಂಡು ಹೊಲಿತಾ ಹೋಗಬೇಕು ನೋಡಿ ಎರಡು ಜಾಯಿಂಟ್ ಆಗುತ್ತೆ ಹಿಂಗೆ ಹೇಳ್ಕೊಂಬಿಟ್ರೆ ಇದ್ರ ಪಕ್ಕಕ್ಕೆ ಬಂದುಬಿಡುತ್ತೆ ಈಗ ಸುತ್ತುತ್ತಾ ಸುತ್ತುತ್ತಾ ಹೊಲಿತಾ ಹೋಗಬೇಕು ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಹೊಲಿಗೆ ಹಾಕೊಳ್ತಾ ಕೂಡಿಸ್ಕೊಳ್ತಾ ಹೊಲಿಬೇಕು ಇಲ್ಲಿ ನಾವು ಇದರಲ್ಲಿ ಜಡೆನಲ್ಲಿ ಒಳಭಾಗದ ರೌಂಡು ಹೊರಭಾಗದ ರೌಂಡು ಅಂತ ಡಿಸೈಡ್ ಮಾಡ್ಕೋಬೇಕು ಈಗ ಹಚ್ತಾ ಇರೋದು ಒಳಭಾಗದ ರೌಂಡು ಹೊರಗಡೆ ಉಳಿಯುತ್ತಲ್ಲ ಅದು ಹೊರಭಾಗದ ರೌಂಡು ಈ ರೌಂಡಲ್ಲಿ ಒಳಭಾಗದ ರೌಂಡ್ ಇದೆಯಲ್ಲ ಅದನ್ನು ಶಿಂಕ್ ಮಾಡ್ತಾ ಹೋಗಬೇಕು ಆವಾಗ ಹೊರಭಾಗದ ರೌಂಡು ಕೂಡ್ತಾ ಹೋಗುತ್ತೆ ಇಲ್ಲ ಅಂತಂದರೆ ಅದು ಒಂದು ಈ ಥರ ಗುಪ್ಪೆ ಥರನೋ ಅಥವಾ ಹಿಂಗೆ ಬಟ್ಲು ಥರನೋ ಆಗೋಗುತ್ತೆ ಅದನ್ನು ನೋಡಿಕೊಂಡು ಸ್ಟ್ರೈಟಾಗಿ ಬರೋ ಹಂಗೆ ಜಾಯಿಂಟ್ ಮಾಡ್ಕೋಬೇಕು ಹೊರಗಡೆದು ಎರಡು ಲೈನು ಬಿಟ್ಟರೆ ಒಳಗಡೆದು ಒಂದು ಲೈನ್ ತೊಗೋಬೇಕು ಆವಾಗ ಆವಾಗ ನೋಡಿ ಹಿಂಗೆ ರೌಂಡ್ ಕೂಡಿಸ್ಕೊತಾ ಕೂಡಿಸ್ಕೊತಾ ಜಾಯಿಂಟ್ ಮಾಡ್ಕೋಬೇಕು ಹೊರಭಾಗದ ರೌಂಡ್ ಕೂಡೋ ಹಂಗೆ ಒಳಭಾಗದನ್ನು ಶಿಂಕ್ ಮಾಡ್ಕೊಳ್ತಾ ಹೊಲ್ಕೊಳ್ತಾ ಹೋಗಿ ಆವಾಗ ಕರೆಕ್ಟಾಗಿ ಬರುತ್ತೆ ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಪಕ್ಕ ಪಕ್ಕ ಈ ಕಡೆ ಒಂದು ಸಲ ಹೊಲಿರಿ ಆ ಕಡೆ ಒಂದು ಸಲ ಹೊಲಿರಿ ನೋಡಿ ಎರಡು ಎಷ್ಟು ನೀಟಾಗಿ ಜಾಯಿಂಟ್ ಆಗುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕಲರ್ ಕಾಂಬಿನೇಷನು ಕೂಡ ತುಂಬ ಚೆನ್ನಾಗಿದೆ ಇದೇ ರೀತಿ ಫುಲ್ ಜಾಯಿಂಟ್ ಮಾಡ್ಕೊತಾ ಹೋಗಬೇಕು ನೋಡಿ ಇನ್ನೇನು ಪಿಂಕು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಈಗ
ಪಿಂಕು ಕಂಪ್ಲೀಟ್ ಮಾಡಿಬಿಟ್ಟು ನಾನಿವಾಗ ಬ್ಲ್ಯಾಕನ್ನು ಎತ್ಕೋಬೇಕು. ಈಗ ಬ್ಲ್ಯಾಕನ್ನು ಎತ್ಕೋಬೇಕಾದ್ರೆ ಬ್ಲ್ಯಾಕ್ ದಾರ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಥರನೇ ಬ್ಲ್ಯಾಕ್ನೂ ಕೂಡ ಇದೇ ಥರನೇ ಸುತ್ತಕ್ಕೆ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ತಾ ಬರಬೇಕು. ಆವಾಗ ಇದು ಒಂದು ಸ್ವಲ್ಪ ದೊಡ್ಡ ಮ್ಯಾಟ್ ಆಗುತ್ತೆ. ಸೆಂಟ್ರಿಂದು ಕಲರು ಸೂಪರಾಗಿದೆ. ಇದಕ್ಕೆ ಬ್ಲ್ಯಾಕು ಸುತ್ತ ಮಾಡಿಬಿಟ್ರೆ ಸಖತ್ತಾಗಿ ಕಾಣುತ್ತೆ ನೋಡಿ. ಈ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗೋದು. ನೀವು ಕೆಳಭಾಗಕ್ಕೆ ಇಟ್ಕೊಳ್ಬೇಕಾದ್ರೂ ಹೊಲಿಗೆ ಹಾಕ್ಬೋದು, ಮೇಲ್ಭಾಗಕ್ಕೆ ಬೇಕಾದರೂ ಹೊಲಿಗೆ ಹಾಕ್ಬೋದು ನೋಡಿ. ಇವಾಗ ಬ್ಲ್ಯಾಕು ಕೂಡ ಫುಲ್ ಆಯಿತು. ನಾವು ಈ ರೀತಿ ಹೊಲಿಬೇಕಾದ್ರೆ ಕೈಗೆ ಏಟಾಗುತ್ತೆ, ಅಂದರೆ ಬಲಗೈ ಮಧ್ಯ ಬೆರಳಿಗೆ ಏಟಾಗುತ್ತೆ. ಆದ್ದರಿಂದ ಹಿಂಗೆ ಸೂಜಿ ನೋಡಬೇಕಾದ್ರೆ ನೋಡಿ, ಇಲ್ಲಿ ಇದೆಯಲ್ಲ, ಇದು ಅಂಗಸ್ಥಾನ ಅಂತ ಹೇಳ್ತೀವಿ. ಇದನ್ನು ಬಲಗೈ ಮಧ್ಯ ಬೆರಳಿಗೆ ಹಾಕೋಬೇಕು. ಇದು ಸೂಜಿಯನ್ನು ದೂಡಲಿಕ್ಕೆ ಅನುಕೂಲ ಆಗುತ್ತೆ. ಹಿಂಗೆ ಹೊಲಿಬೇಕಾದ್ರೆ ನೋಡಿ, ಸೂಜಿನ ಇದನ್ನು ಮಧ್ಯ ಬೆರಳನ್ನು ಹಿಂಭಾಗಕ್ಕೆ, ಸೂಜಿ ಹಿಂಭಾಗಕ್ಕೆ ಇಟ್ಕೊಂಡು ಮುಂದಕ್ಕೆ ದೂಡ್ಬೋದು, ಅದಕ್ಕೆ ಅನುಕೂಲ ಆಗುತ್ತೆ. ಈಗ ಕಂಟಿನ್ಯೂ ಅದೇ ರೀತಿ ಜಾಯಿಂಟ್ ಮಾಡಿಕೊಂಡು ಈಗ ಎಂಡಿಗೆ ಬಂದಿದ್ದೀನಿ. ಈಗ ಫಿನಿಶ್ ಮಾಡಬೇಕು. ಅದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಹೊಂದಿಸ್ಬಿಟ್ಟು ಗಂಟನ್ನು ಹಾಕಬೇಕು ಲಾಸ್ಟಿಗೆ. ನೋಡಿ, ಗೊತ್ತಾಗೋದೇ ಇಲ್ಲ. ಆ ರೀತಿ ಜಾಯಿಂಟ್ ಮಾಡಿ ಗಂಟು ಹಾಕಿ ರೆಡಿ ಆಯಿತು. ಕೆಳಭಾಗಕ್ಕೂ ಒಂದೆರಡು ಗಂಟು ಹಾಕ್ಬಿಟ್ಟು ಬಿಚ್ಕೊಳ್ದಂಗೆ ಹೊಲಿಗೆ ಹಾಕ್ಬಿಟ್ಟು ದಾರ ಅರ್ದು ಬಿಡಬೇಕು ನೋಡಿ. ಇವಾಗ ಎಷ್ಟು ಸುಂದರವಾದ ಡೋರ್ಮ್ಯಾಟು ರೆಡಿ ಆಯಿತು. ಇದೇ ಥರ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರೋಂಥ ಸೀರೆ ತೊಗೊಂಡ್ರೆ ಇನ್ನೂ ತುಂಬ ಒಳ್ಳೆ ಮ್ಯಾಟ್ ಮಾಡಬಹುದು ನೋಡಿ. ಎಷ್ಟು ಖುಷಿಯಾಗುತ್ತೆ ಅಂತ, ಅಷ್ಟು ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಾಗಿದೆ. ಇದೇ ಥರ ನೀವು ಮನೆಯಲ್ಲೇ ಓಲ್ಡ್ ಸ್ಯಾರಿ ಇದ್ದರೆ ಮ್ಯಾಟನ್ನು ಮಾಡ್ಕೋಬೋದು. ಇದು ಒಂದೇ ಥರ ಅಲ್ಲ, ನಾನು ಸುಮಾರು ಥರ ತೋರಿಸ್ತೀನಿ. ಎಲ್ಲದನ್ನು ಒಂದೊಂದಾಗಿ ಮತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಬ್ರಿಗೆ ತಲುಪಿಲ್ಲ ಅಂತ ನೋಡಿ, ಸಖತ್ತಾಗಿ ಬಂತು ಮ್ಯಾಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಮ್ಯಾಟನ್ನು ಇದೇ ರೀತಿ ಮೊದಲಿಂದ ಕೊನೆವರೆಗೂ ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ಕಲ್ತ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಸಖತ್ತಾಗಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ಅನುಕೂಲಕ್ಕೆ ಬರುವಂತಹ ಎಲ್ಲ ಥರದ ಟೈಲರಿಂಗ್ದು ಮ್ಯಾಟ್ಗಳು ಎಲ್ಲ ಥರದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.